ಬೆಂಗಳೂರಲ್ಲಿ ಭ್ರಷ್ಟರಿಗೆ ಲೋಕಾಯುಕ್ತ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರು ಕಂದಾಯ ಭವನ ಕಚೇರಿಯಲ್ಲಿ ವಿಶೇಷ ಶಿರಸ್ತೆದಾರ್ ಶ್ರೀಕಾಂತ್ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ. ದೂರುದಾರರಿಂದ 45,000 ರೂಪಾಯಿ ಲಂಚದ ಹಣ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಶಿರಸ್ತೆದಾರ್ ಶ್ರೀಕಾಂತ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ದೂರುದಾರರಿಗೆ 13 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದ ಶ್ರೀಕಾಂತ್ 45,000 ರೂಪಾಯಿ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ಪಟ್ಟಣದಲ್ಲಿ ಮಾನಸಿಕ ಅಸ್ವಸ್ಥೆಯ ಮೇಲೆ ಅಮಾನುಷವಾಗಿ ಹಲ್ಲೆ ನಡೆಸಲಾಗಿದೆ. ಮಹಿಳೆಯೊಬ್ಬರು ಮನಬಂದಂತೆ ಹಲ್ಲೆ ನಡೆಸಿದ್ದು ಹಲ್ಲೆ ಮಾಡಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಾನಸಿಕ ಅಸ್ವಸ್ಥತೆ ಅನ್ನೋದನ್ನು ನೋಡದೆ ಹೊರಡಿದ್ದಾರೆ. ಹುಬ್ಬಳ್ಳಿಯ ಗಂಗಿವಾಳ ಗ್ರಾಮ ಪಂಚಾಯತ್ ಸದಸ್ಯ ದೀಪಕ್ ಪೂಜಾರಿ ಹತ್ಯೆ ಪ್ರಕರಣದಲ್ಲಿ ನಿಜವಾದ ಆರೋಪಿಗಳ ಬಂಧನವಾಗಿಲ್ಲ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ತನಿಖೆಯನ್ನ ಸಿಐಡಿಗೆ ಒಪ್ಪಿಸುವಂತೆ ದೀಪಕ್ ಪತ್ನಿ ಪುಷ್ಪಾ ಪಟ್ಟದಾರಿ ಆಗ್ರಹ ಮಾಡಿದ್ದಾರೆ. ರಾಜಕೀಯ ಪ್ರಭಾವದಿಂದ ಆರೋಪಿಗಳು ಬಚಾವಾಗ್ತಿದ್ದಾರೆ. ದೀಪಕ್ ಹತ್ಯೆಯಾಗಿ 1.5 ತಿಂಗಳು ಗತಿಸಿದೆ. ಇದುವರೆಗೆ 7 ಮಂದಿ ಆರೋಪಿಗಳ ಬಂಧನವಾಗಿದೆ. ಆದರೆ ನಿಜವಾದ ಆರೋಪಿಗಳಾದ ಯಲ್ಲಪ್ಪ ಮೇಟಿ, ರುದ್ರಪ್ಪ ಮೇಟಿ ಮತ್ತು ನಾಗರಾಜ್ ಹೆಗ್ಗಣ್ಣವರು ಬಂಧನವಾಗಿಲ್ಲ ಅಂತ ಆರೋಪಿಸಿದ್ದಾರೆ. ಕೊಡಗಿನಲ್ಲಿ ಮಹಿಳೆಯ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಮಾದಾಪುರದಲ್ಲಿ ಈ ಘಟನೆ ನಡೆದಿದೆ. ಕುತ್ತಿಗೆ ಕೊಯ್ದು ತಾಹಿರಾಳನ್ನ ಹತ್ಯೆ ಮಾಡಿದ ಪೂವಯ್ಯ ಪೊಲೀಸರಿಗೆ ಶರಣಾಗಿದ್ದಾನೆ. ಅನೈತಿಕ ಸಂಬಂಧದ ವಿಚಾರದಲ್ಲಿ ಕೊಲೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿರುವ ಘಟನೆ ಕೋಲಾರದ ರೆಹಪತ್ ನಗರದಲ್ಲಿ ನಡೆದಿದೆ. 30ಕ್ಕೂ ಹೆಚ್ಚು ವಿವಿಧ ಕಂಪನಿಗಳ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಜಪ್ತಿ ಮಾಡಲಾಗಿದೆ. ಆನೇಕಲ್ನಲ್ಲಿ ಕಿಲ್ಲರ್ ಬಿಎಂಟಿಸಿಗೆ ಮತ್ತೊಂದು ಬಲಿಯಾಗಿದೆ. ಸರ್ಜಾಪುರ ರಸ್ತೆಯ ಯಮರೆ ಗೇಟ್ ಬಳಿ ಘಟನೆ ನಡೆದಿದೆ. 36 ವರ್ಷದ ಹಂದೇನಹಳ್ಳಿ ನಿವಾಸಿ ಸಾವನ್ನಪ್ಪಿದ್ದಾರೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರರ ರುಂಡ ಛಿದ್ರ ಆಗಿದೆ. ರಸ್ತೆ ದುರಸ್ತಿ ಹಿನ್ನೆಲೆ ಒನ್ ವೇ ಸಂಚಾರ ಮಾಡಲಾಗಿದ್ದು ವೇಗವಾಗಿ ಬಂದ ಬಿಎಂಟಿಸಿ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದು ದುರಂತ ಸಂಭವಿಸಿದೆ. ಕೋಲಾರ ಎಪಿಎಂಸಿ ಮಾರುಕಟ್ಟೆಯಲ್ಲಿ ತರಕಾರಿ ಹಾಗೂ ಟೊಮ್ಯಾಟೊ ಆವಕ ಪ್ರಮಾಣ ಅರ್ಧಕ್ಕೆ ಅರ್ಧದಷ್ಟು ಕುಸಿತವಾಗಿದೆ. ಮಳೆಯಿಂದಾಗಿ ತೋಟದಲ್ಲೇ ತರಕಾರಿ ಬೆಳೆ ನಾಶವಾಗಿದ್ದರ ಎಫೆಕ್ಟ್ ಎನ್ನಲಾಗಿದೆ. ಒಂದು ದಿನಕ್ಕೆ 1,226 ಕ್ವಿಂಟಾಲ್ ತೂಕದಷ್ಟು ತರಕಾರಿ ಮಾರುಕಟ್ಟೆಗೆ ಬರಬೇಕಿತ್ತು. ಆದರೆ ಸೆಪ್ಟೆಂಬರ್ನಲ್ಲಿ 736 ಕ್ವಿಂಟಾಲ್ಗೆ ಇಳಿಕೆಯಾಗಿದೆ. ಬೆಲೆ ಎಲ್ಲ ನಷ್ಟ ಆಗಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ ಇವತ್ತೆಲ್ಲ ನೀವು ನೋಡ್ಬೋದು. ಬೆಲೆ ಇವತ್ತು 15 ಕೆಜಿ ಟೊಮ್ಯಾಟೊ ಬಾಕ್ಸು 200 ರೂಪಾಯಿಂದ 600 ರೂಪಾಯಿ ತನಕ ನಡೀತಾ ಇದೆ. ಈಗ ಸತತವಾಗಿ ಮಳೆ ಬರ್ತಾ ಇರೋದಕ್ಕೋಸ್ಕರ ಎಲ್ಲ ತರಕಾರಿಗಳನ್ನು ಹಾಳಾಗಿದೆ, ನಾಶ ಆಗಿರುತ್ತೆ. ಬೆಳೆ ಇಲ್ಲ, ಸೊ ಬೆಳೆ ಇಲ್ದಿರೋದ್ರಿಂದ ಯಾವ ಬೆಳೆ ಗಟ್ಟಿಯಾಗಿ ಉಳ್ಕೊಂಡಿದೆಯೋ ಅಂಥ ಬೆಳೆ ಮಾತ್ರ ಮಾರ್ಕೆಟಿಗೆ ಬರ್ತಾಯಿದೆ. ಸೊ ಹಾಗಾಗಿ ಇರ್ತಕ್ಕಂಥ ತರಕಾರಿಗಾಗಲಿ ಟೊಮೆಟೊಗಾಗಲಿ ರೇಟ್ ರೈಸ್ ಆಗಿದೆ. ಈಗ ಸತತವಾಗಿ ಮಳೆ ಬರ್ತಾ ಇರೋದಕ್ಕೋಸ್ಕರ ಎಲ್ಲ ತರಕಾರಿಗಳನ್ನು ಹಾಳಾಗಿದೆ, ನಾಶ ಆಗಿರುತ್ತೆ. ಬೆಳೆ ಇಲ್ಲ, ಸೊ ಬೆಳೆ ಇಲ್ದಿರೋದ್ರಿಂದ ಯಾವ ಬೆಳೆ ಗಟ್ಟಿ. ಮನೆಗಳ್ಳತನ ಮಾಡ್ತಾ ಇದ್ದ ಆರೋಪಿಯನ್ನ ಬಾಣಸವಾಡಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. 36 ವರ್ಷದ ಸೆಲ್ವರಾಜ್ ಬಂಧಿತ ಆರೋಪಿ. ಗೋವಾ, ಖಾನಾಪುರ, ಯಲ್ಲಾಪುರ ಸೇರಿದಂತೆ ವಿವಿಧೆಡೆ ಆರೋಪಿಯ ವಿರುದ್ಧ ಪ್ರಕರಣಗಳಿವೆ. ಬಂಧಿತನಿಂದ 3.50 ಲಕ್ಷ ಮೌಲ್ಯದ 74 ಗ್ರಾಂ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿದೆ. ಬಾಣಸವಾಡಿ ಪೊಲೀಸರು ವಿಚಾರಣೆ ಮಾಡುತ್ತಿದ್ದಾರೆ. ಕೆಆರ್ಪೇಟೆಯ ತ್ರಿವೇಣಿ ಸಂಗಮದಲ್ಲಿ ನಡೆಯುವ ಮಹಾಕುಂಭಮೇಳಕ್ಕೆ ಯೋಗಿ ಆದಿತ್ಯನಾಥ್ ಅವರಿಗೆ ಆಹ್ವಾನ ನೀಡಲಾಗಿದೆ. ರಾಜ್ಯದ ಕ್ರೀಡಾ ಸಚಿವ ನಾರಾಯಣಗೌಡ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನ ಭೇಟಿ ಮಾಡಿ ಆಹ್ವಾನ ಕೊಟ್ಟಿದ್ದಾರೆ. 13ನೇ ಅಕ್ಟೋಬರ್‌ರವರೆಗೆ ಕೆಆರ್ಪೇಟೆಯ ಲಕ್ಷ್ಮಣತೀರ್ಥ, ಹೇಮಾವತಿ, ಕಾವೇರಿ ನದಿಯ ತ್ರಿವೇಣಿ ಸಂಗಮದಲ್ಲಿ ಮಹಾಕುಂಭಮೇಳ ಆಯೋಜನೆ ಮಾಡಲಾಗಿದೆ. ಈ ಮಹಾಕುಂಭಮೇಳದಲ್ಲಿ 16ನೇ ಅಕ್ಟೋಬರ್‌ರಂದು ಪಾಲ್ಗೊಳ್ಳುವುದಾಗಿ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರಂತೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಹಿಂದೂ ಮಹಾಮಂಡಳಿಯ ಗಣೇಶ ವಿಸರ್ಜನೆ ಅದ್ದೂರಿಯಾಗಿ ನಡೆಯಿತು. ಹನುಮನ ಜನ್ಮಸ್ಥಳದಲ್ಲಿ ಗಣೇಶನ ವಿಸರ್ಜನೆ ಮೆರವಣಿಗೆ ಡಿಜೆ ಸದ್ದಿಲ್ಲದೆ ಗಮನ ಸೆಳೆಯಿತು. ವಿವಿಧ ಕಲಾತಂಡಗಳ ಮೂಲಕ ಆಕರ್ಷಕ ಮೆರವಣಿಗೆ ಮಾಡಿ ಸಾಂಸ್ಕೃತಿಕ ಕಲಾತಂಡಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದವು. ಇನ್ನುಳಿದ ಪ್ರಮುಖ 10 ಸುದ್ದಿಯನ್ನು ನೋಡೋಣ ಬ್ರೇಕ್ ಆದ್ಮೇಲೆ.